ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ, ತಮ್ಮನ್ನು ಸ್ವಾಗತಿಸುತ್ತ ನಾನು MI ಅಥವಾ ಮಲ್ಲಪ್ಪ ಜೋತಾವರ. ಇವತ್ತೊಂದು ನಮ್ಮ ಶೆಟ್ಟರ್, ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕಾಂಗ್ರೆಸ್ಸಿಗರು, ಇವತ್ತು ಹಾಲಿ BJPಗಳು, ಮೂಲತಃ RSSಗರು, ಮೂಲತಃ ಜನಸಂಘದವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವ್ರ ಮೇಲೆ. ಏನಪ್ಪ ಅಂತಂದರೆ, ಬೆಳಗಾವಿ ಬಂದಾಗ ಇತ್ತೀಚೆಗೆ ಇಲ್ಲಿಯ ತಹಸೀಲ್ದಾರ್ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿದ್ದ ರುದ್ರಣ್ಣ ಯಡವಣ್ಣವರ್ ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾತ್ರವಿದೆ. ಅವರ ಪ್ರಭಾವದಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವತ್ತು ಮಾತಾಡಿದರು? ಒಬ್ಬ ಪ್ರಬುದ್ಧ ರಾಜಕಾರಣಿ, ಅದರಲ್ಲೂ ಬಹಳ ಬ್ಯಾಲೆನ್ಸ್ ಆಗಿ ಮಾತಾಡುವಂಥವರು, ಜೊತೆಗೆ ತಮ್ಮ ಒಂದು ಸಂಯಮನ ಕಳ್ಕೊಂಡಿದ್ದಾರೆ. ಇನ್ನೂ ಪ್ರೂವ್ ಆಗಿಲ್ಲವಲ್ಲ ಯಾವುದಾದ್ರು, ಇನ್ನೂ ಆರಂಭಿಕ ಹಂತದಲ್ಲಿದೆ. ಅವರೇನು ಟ್ರಾನ್ಸ್ಫರ್ಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಅಲ್ಲಿ ತಹಸೀಲ್ದಾರರ ಕಿರುಕುಳಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಅಲ್ಲಿಯ ಸೋಮು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ಸೋಮು ದೊಡವಾಡೆ ಆಪ್ತ ಸಹಾಯಕ 2 ಲಕ್ಷ ಅಥವಾ 1 ಲಕ್ಷ ತೊಗೊಳಿದ್ದಕ್ಕಾಗಿ ಆದರೂ ಇನ್ನೂ ಚರ್ಚೆ ಹಂತದಲ್ಲಿದ್ದೇವೆಲ್ಲ, ಇನ್ನೂ ಶೋಧಿಸಬೇಕಂತ ಹೌದ. ಇನ್ನೂ ಅವ್ರು ಈ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಕಾರಣ ಕೊಡ್ತಾ ಇದ್ದಾರೆ ಪೊಲೀಸರು? ಇಲ್ಲ ಆರೋಪ ಆರೋಪಿದ್ರೆ ನಮಗೆ ಕೇಳಲಿಲ್ಲ ಮಾಡಲಿರೂ ಇಲ್ಲ, ಟೈಮ್ ಡಿಲೇ ಆಗಬಾರ್ದು, ಅದು ಆದರೆ ಆಗ್ಯದ. ಆದರೆ ಈಗ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ. ಆ ಸಾಕ್ಷಿಯಲ್ಲೇ ಅವ್ರ ಮೊಬೈಲ್ ನಂಬರು, ಮೊಬೈಲ್ ಬರುತ್ತಿರುವಂಥ ಕಾಲ್ಗಳು, ಕಾಲ್ ಹಿಸ್ಟ್ರಿಗಳು, ಹಾಂ, ಇವೆಲ್ಲನೂ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ವಿಧಿ ವಿಜ್ಞಾನ ಕಳಿಸಿದ್ದಾರೆ. ಹಾಂ, ಫಾರಿನ್ ಸೈನ್ಸ್ ಸಿಕ್ಕ ಮತ್ತು ವ್ಯಾಟ್ಸಪ್ ಸಂದೇಶಗಳು ಇನ್ನುಳಿದೆಲ್ಲನೂ ಈಗ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ ಇದು ಪ್ರೂವ್ ಹಂತದಲ್ಲಿ ಇಲ್ಲ, ಇಲ್ಲ ಆರಂಭ ಹಂತದಲ್ಲಿದೆ. ಇಷ್ಟು ಜಲ್ದಿನ ಏನು ಗಡಬಡಿ ಇತ್ತು ನಮ್ಮ ಶೆಟ್ಟರ್ ಅವರಿಗೆ, ಗಡಬಡಿಯಾಗಿ ಇದರಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ಪಾತ್ರ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ರಾಜಕೀಯ ವಿರೋಧಿ, ಅದರಲ್ಲೂ ಬೆಳಗಾವಿಯ ಒಂದು ಏನಪ್ಪ ಕ್ಷೇತ್ರಕ್ಕೆ MP ಕ್ಷೇತ್ರಕ್ಕೆ ಇವರ ಮಗ ಪ್ರಬಲ ಸ್ಪರ್ಧಿ ಆಲ್ರೆಡಿ ಈಗಾಗಲೇ ಬೆಳಗಾವಿಯಲ್ಲೆಲ್ಲ ಬೆಳಗಾವಿ ಕ್ಷೇತ್ರದಿಂದೆಲ್ಲ ಇವಿಬ್ಬರು ಅವ್ವ ಮಗ ಹರಿದಾಡ್ತಾ ಇದ್ದಾರೆ, ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ. ಮತ್ತು ಇಲ್ಲಿಯ ಬೆಳಗಾವಿ ಜಿಲ್ಲೆಯ ಪ್ರಬುದ್ಧ ಅಥವಾ ಬಲಿಷ್ಠ ರಾಜಕಾರಣಿಗಳ ವಿರೋಧವಾಗಿ ಕಾಂಗ್ರೆಸ್ನಲ್ಲಿ ತಮ್ಮದೇ ಸ್ಥಾನ ಪಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕಾಗಿದ್ದು. ತೀವ್ರ ಆರೋಪ ಮಾಡಿದರೆ ಸತ್ಯ ಆಗ್ತದನ? ಸಂಜಯ್ ಪಾಟೀಲ್ನಂತೆ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ರಾಜಕೀಯ ವಿರೋಧಿ, ಅವ್ರು ಮಾತಾಡಿದರೂ ಒಂದು ಸತಿ ನಡೀತದೆ. ಯಾಕೆಂದರೆ ಅವ್ರು ಕೆಲವೊಮ್ಮೆ ಎಲ್ಲರೂ ಅಪ್ರಬುದ್ಧರು ಬಿಡಪ್ಪ ಅವರು ಹಂಗೆ ಮಾತಾಡ್ತಾ ಇರ್ತಾರೆ, ಆರೋಪ ಮಾಡ್ತಾ ಇರ್ತಾರೆ. ಅವ್ರ ನೋಡು ಸಾಕಷ್ಟು ಆರೋಪಗಳಿದ್ದಾವೆ, ಇಲ್ಲ ಅಂತಲ್ಲ. ಹೀಗಾಗಿ ಅವ್ರ ಬಗ್ಗೆ ಯಾರಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ. ಬಟ್ ಇವತ್ತು ಭಾಳ ಗಂಭೀರವಾದಂಥ ವ್ಯಕ್ತಿತ್ವ ನಮ್ಮ ಜಗದೀಶ್ ಶೆಟ್ಟರ್ ಅವ್ರು ಮಾತಾಡಿದ್ದು ಮಾತ್ರ ಇವತ್ತು ಎಲ್ಲರೂ ಅತ್ತ ಕಣ್ಣಿತ್ತು ನೋಡುವಂಗಾಗ್ಯದ. ಯಾಕೆಂದರೆ ಹೌದಲ್ಲ, ಆಗಿರಬೇಕು, ಇರಬೇಕನ್ನೋ ಅದರಲ್ಲೇ ಹಸ್ತಕ್ಷೇಪ. ನಮ್ಮ ಏನಪ್ಪ ಅಂತಂದರೆ ಈ ರುದ್ರಣ್ಣ ಯಡವಣ್ಣವರ ಆತ್ಮಹತ್ಯೆ ಅಲ್ಲಿ ಅಂತ ಅಲ್ಲಿ ಘಟನೆಗಳು ಈಗಾಗಲೇ ನೀವು ಪತ್ರಿಕೆಗಳಲ್ಲೇ ಅಲ್ಲಿ ಇಲ್ಲಿ ನೋಡಿದ್ದೀರಿ. ಮತ್ತು ಅವರು ಯಾವ ಏನು ಕಾರಣಕ್ಕೆ ಆಗಿರ್ಬೋದು ಎಲ್ಲರೂ ತಮ್ಮದೇ ಆದ ಗೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಹಸೀಲ್ದಾರರು ಕಾರಣ ಆಗಿರ್ಬೋದು, ಇನ್ನೊಬ್ಬರು FDA ಅವರು ಕಾರಣ ಆಗಿರ್ಬೋದು, ಬೇಡ ಸ್ವತಃ ಏನಪ್ಪ ಅಂತಂದರೆ ಈ ಸೋಮು ದೊಡವಡೆ ಕಾರಣ ಆಗಿರ್ಬೋದು. ಈಗ ಈ ತಹಸೀಲ್ದಾರು ಕಾಣ್ತಾ ಇಲ್ಲ, ಜೊತೆಗೆ ದೊಡವಡೆಯವರು ಕಾಣ್ತಾ ಇಲ್ಲ, ಮತ್ತು ಇನ್ನೊಬ್ಬ FDAನ ಅವರು ಕಾಣ್ತಾ ಇಲ್ಲ, ಎಲ್ಲೋ ಗಾಯ ಭಯಪಟ್ಟಿದ್ದಾರೆ. ಯಾಕಾದರೂ ಇದೊಂದು ಕೂಡಲೇ ಒಂದು ಸ್ವಲ್ಪ ಸಮಸ್ಯೆ ಬರಲಿಕ್ಕೆ ಹೌದಪ್ಪ, ಏನೋ ಇರ್ಬೋದು ಇಲ್ಲ ಅಂತೇಳಿ. ಕೆಲವೊಮ್ಮೆ ಭಯದಿಂದಲೂ ಮನುಷ್ಯ ನಮ್ಮೇಲೆ ಬರ್ತದಪ್ಪ ಅವನು ಭಯಕ್ಕಾಗಿ, ಎಂಥ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಯಾರೂ ಇರ್ಬೋದು, ಮನುಷ್ಯ ಮನುಷ್ಯನ ಅದಕ್ಕೂ ಹೋಗಿರ್ಬೋದು, ಬೆಳಕ ಇದ್ದರೂ ಇರ್ಬೋದು. ಈಗ ನಾವು ಇಮ್ಮೆಚ್ಯೂರಾಗಿ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮೇಲೆ ಕೇವಲ ರಾಜಕೀಯ ಒಂದು ವಿರೋಧಕ್ಕಾಗಿ ಈ ರೀತಿ ಮಾತಾಡೋದು, ಇದು ನಿಜವಾಗಿಯೂ ಒಬ್ಬ ಮತ್ತು ಕೇಳ್ತಾ ಇರೋದು ಪ್ರಬುದ್ಧ ಜಗದೀಶ್ ಶೆಟ್ಟರ್ಗೆ ಯೋಗ್ಯಾನ ಅಂತ. ಯಾಕಂದರೆ ಜಗದೀಶ್ ಶೆಟ್ಟರ್ ಮತ್ತು ಇವರ ಮಗ ಅವರ ಮಧ್ಯದಲ್ಲೇ ಈಗಾಗಲೇ ಈ ಒಂದು ಏನಪ್ಪ ಅಂದ್ರೆ ಬೆಳಗಾವಿಯ MP ಸಂದರ್ಭದಲ್ಲೇ ಸಾಕಷ್ಟು ಏರಾ ಏರಿ ಆಗಿತ್ತು. ಅವ್ರ ಮೇಲೆ ಇವರು ಆರೋಪ ಮಾಡಿದರು, ಇವ್ರ ಮೇಲೆ ಅವರು ಆರೋಪ ಮಾಡಿದರು, ಅದೆಲ್ಲ ಮುಗಿದ ಅಧ್ಯಾಯ. ಮತ್ತು ಇವತ್ತು ಇದೇನಪ್ಪ ಅಂದರೆ ಗಂಭೀರವಾದಂಥ ಆರೋಪ ಆಗ್ತದೆ. ಯಾಕಂತಂದರೆ ಒಬ್ಬ ವ್ಯಕ್ತಿಯ ಸಾವಿನಲ್ಲೇ ಇವರೇನೋ ಅಲ್ಲಿ ಭ್ರಷ್ಟ ವ್ಯವಹಾರ ಮಾಡಿದ್ರೆ ಅದಕ್ಕೆ ಅವ್ರು ಸತ್ತ ಅನ್ನುವಂಥದ್ದು ಇನ್ನೂ ಪ್ರೂವ್ ಆಗಿಲ್ಲ. ಅಲ್ಲ ವ್ಯವಹಾರ ಅಂತ ನಡೆದ ಅಂತ ಅನ್ನಿಸ್ತದೆ, ಮೇಲ್ನೋಟಕ್ಕೆ ಅಗಲಿಸ್ತದೆ ಇಲ್ಲಂತಲ್ಲ, ಮತ್ತು ಇಲ್ಲಂತೂ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ
ಯಾವುದೇ ಒಬ್ಬ ವ್ಯಕ್ತಿ ಕೇವಲ ಬೆಳಗಾವಿಯಿಂದ ಸವದತ್ತಿಗೆ ವರ್ಗಾವಣೆ ಮಾಡಿದ್ದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊತಾನ? ಇದು ಸ್ವತಃ ಅವರವ್ವ, ಆ ಹುಡುಗನವ್ವ ಕೇಳುವಂಥ ಪ್ರಶ್ನೆ. ಮತ್ತು ಅವರ ಹೆಂಡತಿನ ಈ ನಮ್ಮ ರುದ್ರನ ಹೆಂಡತಿನ ನೌಕರಿಯಲ್ಲಿದ್ದಾರೆ, ಏನಾದ್ರು ಹಣದ ಕೊರತೆ ಇಲ್ಲ. ಯಾಕೆಂದರೆ ಇಬ್ಬರು ಮನೇಲಿ ದುಡಿಯಂಥವ್ರು, ಮನೇಲಿ ಎಷ್ಟು ಜನ ಅವರು ಎಲ್ಲ ಕುಡ್ಕೊಂಡು. ಹಾಂ, ಒಂದು ವೇಳೆ ನಾಳೆ ಪೈಲಪ್ಪ ನಾವು ಹೋಗೋದಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದು ನಡೀತಿತ್ತು, ಬಟ್ ಅವ್ರು ಸಸ್ಪೆಂಡ್ ಮಾಡಿದ್ದು ನಡೀತಿತ್ತು. ಅದಕ್ಕೆ ಯಾಕೆ ಇಷ್ಟು ಇದು ಮಾಡಿದ್ರು, ಇವರು ಗಡಬಡಿ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಭಾಳ ಪ್ರಶ್ನೆಯನ್ನು ಮುಟ್ಟಿಸುವಂಥ ವಿಷಯ ಅದ. ಇದರಲ್ಲೇ ಲಕ್ಷ್ಮೀ ಬಾಳಕರಬಾಯಿ ಅವರು ಅಷ್ಟು ಟಾರ್ಚರ್ ಕೊಟ್ಟರು ಅವ್ರಿಗೆ, ಟ್ರಾನ್ಸ್ಫರ್ ಹೋಗೋದಕ್ಕಾಗಿ ಅಥವಾ ಮತ್ತೆ ಹೋಗೋದಕ್ಕಾಗಿ, ಅದು ಹಣದ ಪೀಳಿಗೆಗೆ. ಈಗಾಗಲೇ ತಹಶೀಲ್ದಾರ್ ಭಾಳ ತ್ರಾಸ ಮಾಡ್ತಾಯಿದ್ರು, ಅವ್ರು ಟೇಬಲ್ ಕಸ್ಕೊಂಡಿದ್ರು ಅಂತ. ತಹಶೀಲ್ದಾರ್ ಆಫೀಸ್ ನಿಮಗೆ ಗೊತ್ತದ ರೀ, ಭ್ರಷ್ಟಾಚಾರದ ಗೂಢ. ಕರ್ನಾಟಕ ಯಾವುದೇ ಮೂಲ ಹೋಗ್ರಿ, ತಹಶೀಲ್ದಾರ್ ಆಫೀಸ್ ಹೋಗ್ರಿ, ಡಿ ಸಿ ಆಫೀಸ್ ಹೋಗ್ರಿ, ಇವೆಲ್ಲ ಇವತ್ತಿನ ಪಿ ಡಬ್ಲ್ಯೂ ಆಫೀಸ್ ಹೋಗ್ರಿ, ಅವರೆಲ್ಲ ಕಡೆ ಭ್ರಷ್ಟಾಚಾರ ಫಸ್ಟ್ ವ್ಯವಹಾರದಲ್ಲಿ ಯಾವುದು ನಡೆಯೋದಿಲ್ಲ. ಎಲ್ಲದಕ್ಕೂ ಟೇಬಲ್ ಮೇಲೆ ನಾವು ಇಡಬೇಕು, ಏನಾದರೂ ಅದು ಟೇಬಲ್ ಬಂಡಿಯಾಗ್ರೆ ಏನು ಇಡಬೇಕು, ಇಲ್ಲದ ಕೆಲಸ ಆಗೋದಿಲ್ಲ. ಹಾಗಾಗಿ ಅದು ಒಂದು ಸ್ವಲ್ಪ ಏನಪ್ಪ ಅಂದರೆ ಇನ್ಕಮ್ ಬರುವ ಟೇಬಲ್ಗಳು, ಆ ಟೇಬಲ್ ಒಬ್ಬರು ಎಸ್ ಡಿ ಇದ್ದಂಥವ್ರು ಯಾವುದೇ ಕೆಲಸ ಇರ್ತರೂ ಹೋಗಬೇಕಾಗ್ತದೆ, ದುಡ್ಡಿನ ಸಾಕಷ್ಟು ಹರುವ ಆ ಜನ ಬರೋದ್ರಿಂದಾಗ ಭ್ರಷ್ಟ ಹಣ ಹೆಚ್ಚು ಬರೋದ್ರಿಂದಾಗ ಇವ್ರು ಹೇಗಾಗಿ ಈ ಒಂದು ಸವದತ್ತಿ ಒಂದು ಇದಕ್ಕೆ ಕಳಿಸಿದಾಗ ಅಲ್ಲಿ ಅವ್ರಿಗೆ ಸ್ವಲ್ಪ ತಹಶೀಲ್ದಾರ್ ಆಫೀಸಿಂದ ಇಲ್ಲಿ ಹೋಗಿದ್ದು ತೃಪ್ತಿ ಕೊಟ್ಟಿರಲಿಕ್ಕಿಲ್ಲ, ಒಪ್ಪಣ ಆ ಮಾತನ್ನು. ಯಾಕಂದರೆ ಸವದತ್ತಿ ಎಲ್ಲಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಗೆ ವರ್ಗಾವಣೆ ಮಾಡಿತ್ತು, ಅಭಿವೃದ್ಧಿ ಮಂಡಳಿ ಅಲ್ಲಿ ಇಲ್ಲಿ ಸಿಗುವಂಗಿಲ್ಲ, ಖಾಲಿ ಠಣ ಠಣ ಇದು ಇರ್ಬೋದೇನು. ಯಾಕಂದ್ರೆ ಇವತ್ತು ನಾವು ಈ ರೀತಿ ಬೆನ್ನದ್ದು ಬಿಟ್ಟಿದ್ವಿ, ದುಡ್ಡಿನ ಬೆನ್ನದ್ದು ಬಿಟ್ಟಿದ್ವಿ, ಒಳ್ಳೆಯ ಪೇಮೆಂಟ್ ಅದ ಅವ್ರಿಗೆ, ಎಸ್ ಡಿ ಅದ ಅವ್ರದ್ದು ಪೇಮೆಂಟ್ ಚೆನ್ನಾಗಿದೆ, ಅವ್ರ ಮಿಸ್ಸಸ್ಸೂ ನೌಕರಿಯಲ್ಲಿದ್ದಾರೆ. ಎಷ್ಟು ಬೇಕಿದ್ರೆ ಮನುಷ್ಯ ಹಣ 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 ಎಲ್ಲಿ ಅವ್ರ ಹಣ ಇದು ಬೆನ್ನತ್ತಿದ್ರೆ ಇಂಥ ದುರಂತ ಆಗ್ತದೆ ಒಂದು ಇಲ್ಲಿ ಹಾಕಿ ಅದು ಇಲ್ಲ ಅಂತಲ್ಲ. ಹಾಗೆ ಇದು ತಹಶೀಲ್ದಾರ್ ಆಫೀಸ್ ಅಂದರೆ ಈಗ ಆಲ್ರೆಡಿ ಹೇಳಿದೆ ನಿಮಗೆ, ಭ್ರಷ್ಟ ವ್ಯವಹಾರಗಳು ಕೂಪ. ಯಾವುದೇ ಆಫೀಸ್ ಹೋಗ್ರಿ, ದುಡ್ಡು ಕೊಡಲಾರ್ದು ಯಾವ ಕೆಲಸ ಆಗುವುದಿಲ್ಲ. ಒಂದು ಸಣ್ಣ ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ಕೆ ಹೋಗ್ರಿ, ಮತ್ತೇನು ತಗೊಳಕ್ಕೆ ಹೋಗ್ರಿ, ಏನಾದರೂ ಟೇಬಲ್ ಬಿಡಪ್ಪ ಏನ್ರೆ, ಇಲ್ಲಾದರೂ ಅಡ್ಡಾಡಪ್ಪ, ಎಡ್ತಾಕೆ ಎಡ್ತಾಕೆ ಪಟ್ಟಿ ಅಂತಾರೆ. ಅದು ಒಮ್ಮೆ ಬಂದು ಏನೋ ಒಂದು 100 500 ಕೊಟ್ಟು ಹೋಗಿಬಿಟ್ರೆ ಮುಗಿದು ಬಿಡ್ತದೆ, ಇಲ್ಲಾದ್ರೆ ಪ್ರತಿ ಸಲ ಬಂದಾಗೂ 100 200 ಹೋದಾಗ 1000 ಖರ್ಚು ಬಂದು ಇದ್ದಾಗ ಅದಕ್ಕೆ ಏನಪ್ಪ ಇವತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಲಿ, ಮತ್ತೊಂದಿರಲಿ, ಕಾಸ್ಟ್ ಸರ್ಟಿಫಿಕೇಟ್ ಇರಲಿ, ಎಲ್ಲದಕ್ಕೂ ಒಂದಿಷ್ಟು ರೇಟ್ ಇರ್ತದೆ, ಆ ರೇಟ್ ಕೊಟ್ಟು ಬಗೆಹರಿಸು. ಅದ್ರಾಗ ಇವತ್ತು ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಮಾಡಿಸೋದಾಗಿರ್ಬೋದು. ರೇಷನ್ ಕಾರ್ಡ್ಗೆ 5-10,000 ರೂಪಾಯಿ ಇರಲಿ, ಬಿ ಪಿ ಎಲ್ ಕಾರ್ಡ್ ಮಾಡಿಸೋದಕ್ಕೆ ತೊಗೊಳೋದ್ರಲ್ಲಿ ಸಾಕಷ್ಟು ಕೇಳಿದ್ವಿ. ಹೀಗಾಗಿ ಈ ಒಂದು ಸಮೃದ್ಧವಾದಂತಹ ತಹಶೀಲ್ದಾರ್ ಆಫೀಸನ್ನು ಬಿಟ್ಟು ಹೊರಗೆ ಹೋಗೋದಕ್ಕೆ ಇವರಿಗೆ ರುದ್ರಣ್ಣ ಅವರಿಗೆ ಒಂದೇನೋ ಅಸಹಾಯ ಆಗಿದೆ ಬಂದಿರ್ಬೇಕಾ, ಏ ಇಲ್ಲ ಇಲ್ಲಿ ಹೋದರೆ ಏನು ಸಿಗುವುದಿಲ್ಲ ಅಂತೇಳಿ, ಅದೊಂದು ಕಾರಣ ಇರ್ಬೋದಿಲ್ಲ ಅಂತಲ್ಲ. ಅದಕ್ಕೆ ಇವ್ರು ಹೆಚ್ಚು ಡಿಮಾಂಡ್ ಮಾಡಿರ್ಬೋದು, ತಹಶೀಲ್ದಾರ್ ಮಾಡಿರ್ಬೋದು, ಅದ್ರ ಮೇಲೆ ಇವತ್ತು ರಾಜಕಾರಣಿಗಳಿದ್ದು ಎಲ್ಲರೂ ಅವರೇ ಇದ್ದಾರೆ ರೀ. ಆ ಆಪ್ತ ಸಹಾಯಕ್ಕೆ ನ್ಯಾಯ ಇಟ್ಕೊಂಡಿರ್ತಾರಪ್ಪ ಅಂದರೆ ಇದು ಕಸುವಸಲವಾಗಿ ಏನ ದುಡ್ಡು ಹೊಡಿಸೋ ಎಲ್ಲರೂ, ಇದು ಒಬ್ಬರಲ್ಲ. ಹೀಗಾಗಿ ಈ ಒಂದು ರೀತಿಯಿಂದ ಒಂದು ಸಂಶಯದ ದೃಷ್ಟಿಕೋನ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳಕರ ಮೇಲೆ ಅವರು ಬರ್ತದಿಲ್ಲ. ಆದರೆ ಅದು ಪ್ರೂವ್ ಆಗ್ಬೇಕಲ್ರಿ, ಸಾಕ್ಷಿ ಸಿಗ್ಬೇಕಲ್ಲ. ಈ ನಮ್ಮ ದೇಶದ ದುರಂತ ಏನಪ್ಪ ಅಂದರೆ ಸಾಕ್ಷಿನೇ ಸಿಗುವುದಿಲ್ಲ. ಸಾಕ್ಷಿ ಗಾಯಬ್ ಬೇಡ, ಪೊಲೀಸರು ಗಾಯಬ್ ಮಾಡ್ತಾರೆ, ಅಥವಾ ಮತ್ತೊಬ್ರು ಗಾಯಬ್ ಮಾಡ್ತಾರೆ, ಅಥವಾ ಒಂದು ಅಧಿಕಾರಿ ಶಾಹಿಗಳು ಗಾಯಬ್ ಮಾಡಿರ್ತಾರೆ. ಹೀಗಾಗಿ ಇವತ್ತು ಏನಪ್ಪ ಅಂದರೆ ಇದೊಂದು ನಿಧಾನಕ್ಕೆ ಒಂದು ಲಕ್ಷ್ಮೀಬಾಯಿ ಬೆಳಗ್ಗೆ ಸುತ್ತ ಒಂದೇನೋ ಸುತ್ತ ಹಾಕ್ಲಿಕ್ಕಾಗ್ತದೆ. ಬಟ್ ಇದರಿಂದ ಅವ್ರು ಬಿಡಿಸ್ಕೊಂಡು ಹೋಗುವ ಸಾಧ್ಯತೆಗಳು ಭಾಳಷ್ಟು ಇದೆ. ಯಾಕಂದರೆ ಇಲ್ಲಿ ಯಾವಾಗಲೂ ಸಣ್ಣ ಮೀನೇ ಬಲಿ ಆಗ್ತದೆ ರೀ, ಈ ಬಲಿಗೆ ದೊಡ್ಡ ಮೀನುಗಳು ತಿಮಿರುಗಳು ಸಿಗುವುದಿಲ್ಲ, ಹರ್ಕೊಂಡು ಹೋಗಿಬಿಡ್ತಾರೆ ಕಡೆಗೆ. ಆ ಬಲಿನ ತೊಗೊಂಡು ಹೋಗುವಂಥ ಶಕ್ತಿ ಅವ್ರಿಗೆ ಇರ್ತದೆ. ಈಗ ನೋಡಿ ನಾವು ಸಾಕಷ್ಟು ಇಲ್ಲಿವರೆಗೆ ಎಲ್ಲೂ ಹೆಚ್ಚು ಎಲ್ಲೋ -1 -2 -0.2 ಅಷ್ಟು ಮಾತ್ರ ಶಿಕ್ಷೆ ಆಗಿರ್ತದೆ. ಅದರಲ್ಲೂ ರಾಜಕೀಯದಲ್ಲಿ ಉನ್ನತಕ್ಕೆ ಹೋದಂಥವ್ರು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೇ ಅತಿ ಉನ್ನತಕ್ಕೆ ಹೋದಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವತ್ತು ಅದರಲ್ಲೂ ಮುಖ್ಯವಾಗಿ ಈ ಜಾರಕಿಹೊಳಿ ಕುಟುಂಬ ಬಿಟ್ಟರೆ ಈ ಸದ್ದ ಅವ್ರಿಗೆ ಪ್ರಬಲ ಸ್ಪರ್ಧೆ ಅಲ್ರಿ, ಬೆಳಗ ಒಳ್ಳೆಯ ಸಂಬಂಧ ಇದ್ದಲ್ರಿ ಅದು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಇದರಿಂದ ಸಾಕಷ್ಟು ಇದ್ದರು, ನಮ್ಮ ಕೌಜಲಿ ಅವರು ಇದ್ದರು, ಸ್ಟ್ರಾಂಗ್ ಆಗಿ ಪಟ್ಟಣ ಅವರು ಇದ್ದರು, ಇತ್ತ ನಮ್ಮ ವಿ ಎಲ್ ಪಾಟೀಲರಿದ್ದರು, ಆನಂತರ ಅವರ ಅಲ್ಲೇ ಬಂದು ಉಮೇಶ್ ಕತ್ತಿ ಅವರಿದ್ದರು, ಇವತ್ತು ರಮೇಶ್ ಕತ್ತಿ ಅವರಿದ್ದಾರೆ, ಇವತ್ತು ಲಕ್ಷ್ಮಣ ಸವದಿ ಅವರಿದ್ದಾರೆ. ಇವೆಲ್ಲ ಈ ಭಾಗದ ಬೆಳಗಾವಿಯಲ್ಲೇ ಪ್ರಬಲವಾದ ರಾಜಕೀಯ ಕುಟುಂಬಗಳು. ಇವರು ಏನಪ್ಪ ಅಂದರೆ ಇವ್ರನ್ನ ಹಿಡಿದು ಶಿಕ್ಷೆಗೆ ಗುರಿ ಮಾಡಿಸೋ ಸುಲಭ ಅಲ್ಲ, ಆದರೂ ಒಂದು ರಾಜಕೀಯ ಮಾಡೋ ಸುಲಭ. ಇವಾಗ ಮತ್ತದಕ್ಕೂ ಅವ್ರಿದ್ದಂಥವ್ರು ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವರು ಇವರು ವಿರೋಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಪಾತ್ರ ಐತಿ ರುದ್ರನ ಆತ್ಮಹತ್ಯೆಯಲ್ಲಿ ಹೆಬ್ಬಾಳ್ಕರ್ ಪಾತ್ರ ಐತಿ ಅಂದಾರೆ. ಇದು ಐತೆ ಅಥವಾ ಇಲ್ಲ ಅನ್ನೋದನ್ನು ತನಿಖೆ ಹೇಳಬೇಕು ಉತ್ತರ. ತನಿಖೆ ನೋಡೋಣ ಮತ್ತು ಅದ್ರಾಗ ಅವ್ರ ಸಂಶಯ ಅದು ಸಿ ಬಿ ಐ ಕೊಡ್ರಿ ಇದನ್ನಂತೇಳಿ. ಭಾಳ ಸಂತೋಷ, ಸಿ ಬಿ ಐ ಕೊಡ್ರಿ. ಆದರೆ ಸಿ ಬಿ ಐಗೆ ಕಳಿಸೋ ಸ್ಥಿತಿಯೊಳಗೆ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರಿಲ್ಲ, ಅವ್ರಿಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಸಿ ಬಿ ಐ ಮೇಲೆ. ಅದು ಕೇಂದ್ರದ ಪಿಟ್ಟು ಅಥವಾ ಕೇಂದ್ರ ಸರ್ಕಾರದ ಒಂದು ಗೋಯದ ಪಾಯನು ಗಿಣಿ ಅನ್ನುವಂಥ ಮಾತುಗಳು
ಅವರು ತಲೆಯಲ್ಲಿರುವುದರಿಂದಾಗಿ ಈ ಕೇಸ್ ಎತ್ತ ಹೋಗ್ಬೋದು ಅನ್ನೋದಷ್ಟೇ ಕುತೂಹಲ ಅದ. ಬಟ್ ಎಲ್ಲ ಅನುಕೂಲ ಇದ್ದಾಗ ಆತ್ಮಹತ್ಯೆ ಮಾಡಿಕೊಂಡಂಥ ರುದ್ರಣ್ಣರ ನಿಜವಾದ ಸಾವಿನ ಕಾರಣ ಏನು, ಆತ್ಮಹತ್ಯೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢ ನಿಗೂಢ ಆಗಲಿಕ್ಕೆ ಆಗ್ತಾ ಹೊರಡೋದು. ಅದಾದಷ್ಟು ತನಿಖೆದು ಹೊರಬರಲಿ, ಸತ್ಯ ಎಲ್ಲರೂ ತಿಳಿಯಲಿ. ನಿಜವಾಗಿಯೂ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವ್ರ ಪಾತ್ರದಲ್ಲಿದ್ದರೆ ಅವ್ರ ಶಿಕ್ಷೆ ಆಗಲಿ, ಆದರೆ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ. ಹೇಗೆ ಅವ್ರ ಕೈಗೆ ಅಧಿಕಾರ ಅಲ್ಲ, ನಮ್ಮ ಇವರು ಹೇಳೋಂಗೆ ಜಗದೀಶ್ ಶೆಟ್ಟರ್ ಅವ್ರು ಹೇಳೋಂಗೆ, ಹೀಗಾಗಿ ಅದು ಮುಚ್ಚಿ ಹಾಕಲೂಬೋದು. ಇಲ್ಲ ಸಿ ಬಿ ಐ ಕೊಟ್ಟು ನೋಡಿದರೆ ಒಂದು ಸ್ವಲ್ಪ ಇವರು ಆರೋಪ ಬರ್ಬೋದು. ಯಾಕಂದ್ರೆ ಈಗಾಗಲೇ ಇಡೀ ನಮ್ಮ ಸ್ವತಃ ಸಿದ್ದರಾಮಯ್ಯ ಸಿಗ್ಲಿಕ್ಕೆ ನೋಡ್ಲಿಕ್ಕೆ ಮೋಡದೊಳಗೆ ಇನ್ನೊಂದ್ರೊಳಗೆ ಅಥವಾ ವಾಲ್ಮೀಕಿ ಹಾಗೊಳಗೆ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕನ್ನು ಬಿಟ್ಟಿದ್ದೀವಿ ನಾವು. ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹಿತ ಸಿ ಬಿ ಐ ಭಯದಲ್ಲಿದ್ದಾರೆ ಅವರ ಆಸ್ತಿ ವಿಷಯದಲ್ಲ. ಹೀಗಾಗಿ ಇವೆಲ್ಲ ಇವತ್ತು ಚರ್ಚಾ ವಿಷಯಗಳಾಗಿದ್ದಾವೆ. ಆದರೂ ಶೆಟ್ಟರ್ ಅವರು ಗಂಭೀರವಾದ ವ್ಯಕ್ತಿತ್ವದವರು, ಅವ್ರಿಗೆ ಆರೋಪ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಏನು ಇರ್ಬೋದೇನಾ ಅಂತೇಳಿ ತನಿಖೆ ಆದರೂ ಒಳ್ಳೆಯದು ನಮ್ಮದು ಒಂದು ಅಭಿಪ್ರಾಯ. ನೋಡೋಣ ಏನಾಗ್ತದೆ ಮುಂದಿನ ದಿನದಲ್ಲ. ಇದು ನಿಮ್ಗೆ ಲಾಯಕ್ ಆಗಿರ್ಬೋದು, ಲಾಯಕ್ ಆಗದೇ ಇರ್ಬೋದು, ಲಾಯಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿ. ಮತ್ತು ಸದಾ H16 H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಯಲ್ಲಿ ನೋಡ್ತಾ ಇರಿ. ವಂದನೆಗಳು.